ಬ್ಯಾಕ್. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವತಿಯಿಂದ ಎಲ್ಲ ಬಿಪಿಎಲ್ ಹಾಗೂ ಅಂತ್ಯೋದಯ ಮತ್ತು ಎಪಿಎಲ್ ರೇಷನ್ ಕಾರ್ಡ್ ಅನ್ನು ಹೊಂದಿರುವಂತಹ ಎಲ್ಲರಿಗೂ ಖುಷಿ ಸುದ್ದಿಯನ್ನು ಕೊಡಲಾಗಿದೆ. ಹೌದು, ಎಲ್ಲ ಜನಸಾಮಾನ್ಯರ ಅನುಕೂಲದ ಹಿತದೃಷ್ಟಿಯಿಂದ ಇದೀಗ ಹೊಸ ರೂಲ್ಸ್ ಗಳನ್ನು ಮಾಡಲಾಗ್ತಾ ಇದ್ದು ಸರ್ಕಾರದಿಂದ ಸಿಹಿ ಸುದ್ದಿ ಕೊಡಲಾಗಿದೆ. ಮೊದಲಿಗೆ ಯಾವ ಗುಡ್ ನ್ಯೂಸ್ ಬಂದಿದೆ ಅಂದ್ರೆ, ರಾಜ್ಯ ಸರ್ಕಾರದ ಆಶ್ರಯ ಮಹತ್ವಾಕಾಂಕ್ಷಿ ಯೋಜನೆಯ ಅಡಿಯಲ್ಲಿ ಸ್ವಂತ ಮನೆ ಪಡೆದುಕೊಳ್ಳಲು ಇನ್ನು ಮುಂದೆ ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿರುವಂತಹ ಕುಟುಂಬದ ಆದಾಯದ ಮಿತಿಯನ್ನ 120,000 ಮೇಲ್ಪಟ್ಟವರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಹೌದು, ಈ ರೀತಿಯ ಒಂದು ವ್ಯವಸ್ಥೆಯನ್ನ ರಾಜ್ಯ ಸರ್ಕಾರ ಒದಗಿಸಿಕೊಡುತ್ತಿದ್ದು ಆಶ್ರಯ ವಸತಿ ಯೋಜನೆಯ ಅಡಿಯಲ್ಲಿ 120,000 ಮೇಲ್ಪಟ್ಟಿರುವ ಆದಾಯದಾರರು ಅರ್ಜಿಯನ್ನ ಸಲ್ಲಿಸಿ ಮನೆಯನ್ನ ಪಡೆದುಕೊಳ್ಳಿ. ಎರಡನೆಯದಾಗಿ ಕೇಂದ್ರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಯೋಜನೆಯ ಅಡಿಯಲ್ಲಿ ಇದೀಗ ನಮ್ಮ ದೇಶಾದ್ಯಂತ ಯಾವುದೇ ಮೂಲೆಯಲ್ಲಿ ನೀವು ವಲಸೆ ಹೋಗಿದ್ದಲ್ಲಿ, ವಿದ್ಯಾಭ್ಯಾಸಕ್ಕಾಗಿರಬಹುದು ಅಥವಾ ಬೇರೆ ಊರಿನಲ್ಲಿ ಕೆಲಸಕ್ಕಾಗಿರಬಹುದು, ಈ ರೀತಿಯ ಯಾವುದೇ ಊರಿಗೆ ನೀವು ವಲಸೆ ಹೋಗಿದ್ದಲ್ಲಿ ಅಲ್ಲಿಯೂ ಕೂಡ ರೇಷನ್ ಸುಲಭವಾಗಿ ಪಡೆಯಬಹುದು. ಅದಕ್ಕೆ ನೀವು ಮೇರಾ ರೇಷನ್ ಆಪ್ ಮೂಲಕ ನೋಂದಣಿಯನ್ನ ಮಾಡಿಕೊಳ್ಬೇಕು ಅಥವಾ 1-3-4-5 ಈ ಸಂಖ್ಯೆಗೆ ಕರೆ ಮಾಡುವ ಮೂಲಕ ನೋಂದಾಯಿಸಿಕೊಳ್ಬಹುದು. ತಪ್ಪದೆ ಈ ಉಪಯುಕ್ತವಾದ ಮಾಹಿತಿಯನ್ನ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.